ಡಿಸೆಂಬರ್ 14ರಂದು ಕಲಬುರಗಿ ತಾಲೂಕಿನ ಹಾಗರ್ಗಾ ಗ್ರಾಮದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅನಾವರಣ ಕಾರ್ಯಕ್ರಮ ಮತ್ತು ಶ್ರೀ ಭಕ್ತ ಕನಕದಾಸರ 535ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಲಿದೆ. ಭಕ್ತ ಕನಕದಾಸ ಯುವ ಸೇವಾ ಸಂಘ ಮತ್ತು ಬೀರಲಿಂಗೇಶ್ವರ ಟ್ರಸ್ಟ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ಹಾಗರ್ಗಾ ಗ್ರಾಮದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅನಾವರಣ ನೆರವೇರಲಿದೆ. ಜೊತೆಗೆ ಶ್ರೀ ಭಕ್ತ ಕನಕದಾಸರ 535ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಲಿದೆ ಎಂದು ಸಂಘದ ಮಹಾಂತೇಶ್ ಕವಲ್ಗಾ ಮಾಹಿತಿ ನೀಡಿದರು. ಆ ಬಳಿಕ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನವರ ಜೀವನ ಕುರಿತು ಲಿಂಗಸುಗುರು ಕಲಾ ಬಳಗದಿಂದ ಭಕ್ತಿ ಗೀತೆಗಳ ಕಾರ್ಯಕ್ರಮ, ಪ್ರಸಾದ ವಿತರಣೆ, ದೇವಸ್ಥಾನದ ಆವರಣದಲ್ಲಿ ಸಾಯಂಕಾಲ ಲಕ್ಷ ದೀಪೋತ್ಸವ, ಶ್ರೀ 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 1008 ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಶೈಲಪೀಠ ಇವರ ಸಾನ್ನಿಧ್ಯದಲ್ಲಿ ಲಕ್ಷ ದೀಪೋತ್ಸವ ಪ್ರಯುಕ್ತ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ. ಭಕ್ತ ಕನಕದಾಸ ಯುವ ಸೇವಾ ಸಂಘ ಮತ್ತು ಬೀರಲಿಂಗೇಶ್ವರ ಟ್ರಸ್ಟ್ ವತಿಯಿಂದ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕನಕ ಗುರು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಪರಮ ಪೂಜ್ಯರಾಗಿರತಕ್ಕಂಥ ಶ್ರೀ ಶ್ರೀ ಸಿದ್ದರಾಮದಪುರಿ ಮಹಾ ಸ್ವಾಮೀಜಿಯವರು ಮತ್ತು ನಾಗೇಶ್ ಮುತ್ಯ ಗಣಜಲ್ ಖೇಡ್ ಅವರು, ಬಂತೆ ಸಂಗಾನಂದ್ ಥೇರೋ, ಸಿದ್ಧಾರ್ಥ್ ಬುದ್ಧಿಹಾರ್ ಈ ಪೂಜ್ಯರು ಮತ್ತು ಮಲ್ಲಿಕಾರ್ಜುನ ಪೂಜಾರಿ ದೇವರ ಮನೆ ಕರಿಸಿದ್ದೇಶ್ವರ ದೇವಸ್ಥಾನ ಹಾಗರ್ಗ ಇವರೆಲ್ಲರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ವಿರೋಧ ಪಕ್ಷದ ನಾಯಕರ ಚಿರಂಜೀವಿಗಳು ಮತ್ತು ವರ್ಣಾ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಡಾಕ್ಟರ್ ಕೈನೆಟಿಕ್ ಗ್ರೀನ್ ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ. 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಹುಮ್ನಾಬಾದ್ ರೋಡ್, ಕಲಬುರಗಿ. ಸಿದ್ದರಾಮಯ್ಯ ಸಾಹೇಬರು ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಮತ್ತು ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಿಠಲ್ ಎಂ ತಿಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು ಸಹಿತ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಅತಿಥಿಗಳಾಗಿ ಭೈರತಿ ಸುರೇಶ್ ಅವರು, ಡಾಕ್ಟರ್ ಪ್ರಣಕೃಷ್ಣ ಪಾಟೀಲ್ ಸಾಹೇಬರು, ಖನಿಜ್ ಫಾತಿಮಾ ಮೇಡಮ್ ಅವರು, ಅಲ್ಲಂಪುರ ಪಾಟೀಲ್ ಸಾಹೇಬರು, ರೇವನಾಗ್ ಬೆಳಂಗಿ ಅವರು, ಕರ್ನಾಟಕ ರಾಜ್ಯ ಹಿಂದುಳು ಜಾತಿಗಳ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೆ ಎಂ ರಾಮಚಂದ್ರ ಸಾಹೇಬರು, ವಿಜಯ್ ಕುಮಾರ್ ಜಿ ರಾಮಕೃಷ್ಣ ಸಾಹೇಬರು ಮತ್ತು ಕೋರ್ಗು ಅವರು, ಸಾಕಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಎಚ್ ಎಂ ರೇವಣ್ಣ ಸಾಹೇಬರು, ರವಿ ಚವ್ಹಾಣ್ ಅವರು, ಅಮೃತ್ ಚಿಂಕೋಡೆ ಅವರು ಮತ್ತು ಸಿದ್ದರಾಮ್ ಪ್ಯಾಟಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮತ್ತು ಹಲವಾರು ಸಮಾಜ ಸೇವಕರು, ರಾಜಕೀಯ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹಿತ ಪತ್ರಿಕಾ ಮಾಧ್ಯಮದ ಮೂಲಕ ಆ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ, ಅತಿಥಿಗಳು ಬರ್ತಾ ಇದ್ದಾರೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕು ಅನ್ನೋ ಉದ್ದೇಶದಿಂದ ತಮಗೆಲ್ಲರಿಗೂ ಇವತ್ತು ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಬೇಕು ಅಂತೇಳಿ ಇವತ್ತು ದಿವಸ ಎಲ್ಲ